ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಅಂದರೆ ಇಂಥ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಸತ್ಯ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇವತ್ತದು ಪ್ಲಾಟ್ಫಾರ್ಮ್ ಥರ ಕಾಣಿಸ್ತದೆ, ಬಟ್ ಅವತ್ತು ನಾವು ಇಂಥದ್ದೊಂದು ಕತೆ ಇದೆ ಅಂತ ಹೇಳಿದ ತಕ್ಷಣ ಫಸ್ಟ್ ಸಪೋರ್ಟ್ ಮಾಡಿದ್ದು ಅಥವಾ ಇದನ್ನು ಹಿಂಗೆ ಮಾಡಬಹುದು ಹಂಗೆ ಮಾಡಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂಥ ರಿಸೋರ್ಸಸ್ ಕೊಟ್ಟು ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಸತ್ಯ ಸರ್ ಅಂತ ಹೇಳ್ಬೋದು. ಸೊ ಅವರಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕತೆ ಅಂದರೆ ನನಗೆ ಒಂದು ಬೆಳಗ್ಗೆ ನಡೆದಂಥ ಕತೆ. ಆ್ಯಕ್ಚುಲಿ ನನ್ನಷ್ಟಕ್ಕೆ ನಾನು ಕೆಲಸ ಮಾಡ್ಕೋತಿದ್ದೆ, ಯಾವುದೋ ಒಂದು ಹುಡುಗಿ ಬರ್ತಾಳೆ, ಇಷ್ಟೇ ಫಾಸ್ಟಾಗಿ ಮಾತಾಡ್ತಾಳೆ, ಇದೇ ಪದಗಳು ಬಳಸಿದಾಳೆ, ಅಂದರೆ ಇಷ್ಟೇ ಆ ನಾಲ್ಕು ಕ್ವಶನ್ಗಳೇ ಬಳಸಿ ನಂಗೆ ಅದೇ ಪ್ರಶ್ನೆ ಕೇಳಿದ್ಲು. ಕಡೆಗೆ ಹೋದ್ಮೇಲೆ ನಂಗೆ ಅನಿಸಿದ್ದು ಓಕೆ, ಮತ್ತೆ ಉಳ್ಕೊಳ್ಳೋದು ಆ ಪಾತ್ರ. ನಾವೊಂದು ಆರ್ಟಿಸ್ಟ್ಗಳಿಗೆ ಪ್ರತಿಯೊಂದು ವ್ಯಕ್ತಿನೂ ಒಂದು ಪಾತ್ರ ಆಗಿ ಉಳಿತಾ ಹೋಗ್ತಾರೆ ಅನ್ಸುತ್ತೆ. ಸೊ ಅವಳು ನನಗೆ ಅದೇ ರೀತಿ ನೆನಪಾಗಿ ಉಳಿದ್ಲು. ಸೊ ಅದನ್ನ ಒಂದು ಕತೆ ತರ ಮಾಡಿ ಪ್ರೆಸೆಂಟ್ ಮಾಡಿದೀವಿ. ಅದನ್ನ ಅದೇ ಅಭಿಷೇಕ್ ಅವ್ರ ಹತ್ರ ಶೇರ್ ಮಾಡಿಕೊಂಡಾಗ ಇದನ್ನೊಂದು ಶಾರ್ಟ್ ಫಿಲಮ್ ಮಾಡಬಹುದಲ್ಲ ಅಂತ ಹೇಳಿ ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಮಾಡಿ ಮಾಡಿದಂತ ಶಾರ್ಟ್ ಫಿಲಮ್ ಇದು. ಸೊ ಅಗೇನ್ ಹೀ ಈಸ್ ಅ ಸಪೋರ್ಟ್. ನಾನೇನೋ ಒಂದು ಯೋಚನೆ ಮಾಡಿದಾಗ ಅದನ್ನ ವಿಷುಯಲಿ ತಂದು ತೋರಿಸೋದಕ್ಕೆ ತೋರಿಸ್ತಾರೆ. ಸೊ ಹೀ ಈಸ್ ಅ ಸಪೋರ್ಟ್. ಈಗ ಇಟ್ ಇಸ್ ಆಲ್ ನಿಮ್ಮ ಮುಂದೆ ಇದೆ. ಸೊ ಫಾರ್ ದ ಚಾನಲ್ ಆ್ಯಂಡ್ ಫಾರ್ ಎಲ್ಲ ಶಾರ್ಟ್ ಫಿಲಮ್ಗಳಿಗೆ ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನಷ್ಟು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.